ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಹಾಗೂ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಉದ್ಘಾಟಿಸಿದರು. ಪತ್ರಿಕೋದ್ಯಮ ರಂಗ ಬದಲಾವಣೆ ಆಗಿರಬಹುದು, ಪತ್ರಕರ್ತರ ಬದುಕು ಹಾಗೆ ಇದೆ. ನಮ್ಮ ವರದಿಯಿಂದ ಸಮಾಜಕ್ಕೆ ಏನು ಉಪಯೋಗ ಎಂದು ಯೋಚಿಸಲ್ಲ. ಪತ್ರಿಕೆಯಲ್ಲಿ ಆದ್ಯತೆ ಇಂದಿಗೂ ಇದೆ. ಪತ್ರಕರ್ತರ ಜೀವನ ಇಂದಿಗೂ ಸಂಕಷ್ಟವಿದೆ. ಮೊದಲು ಕುಟುಂಬ ಚೆನ್ನಾಗಿ ನೋಡಿಕೊಳ್ಳಿ, ನಂತರ ಪತ್ರಿಕೆ ನೋಡಿಕೊಳ್ಳಿ. ಮುಂದಿನ ವರ್ಷ ಆಯವ್ಯಯದಲ್ಲಿ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಮಾಡಿಸುವೆ ಎಂದರು. 50 ಲಕ್ಷ ಅನುದಾನ, ನಿವೇಶನ ಮಂಜೂರಾತಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ನಮ್ಮ ಸಂಕಲ್ಪಗಳು ನೀವು ಬರೀ ಕಾರ್ಯಕ್ರಮ ವರದಿ ಮಾಡಕ್ಕೆ ಹೋಗಬಾರ್ದು. ಕಾರ್ಯಕ್ರಮ ಹಿಂದೆ ಮುಂದೆ ನಡೀತಿದೆ. ವಂದನಾ ಅರ್ಪಣೆವರೆಗೂ ಕೂತಿರ್ಬೋದು. ವಂದನಾ ಅರ್ಪಣೆಯವರು ಯಾಕೆ ಕೂತಿರ್ಬೇಕು ಸರ್ ಅಂತಂದ್ರೆ ಏನಾದ್ರು ಲಾಸ್ಟ್ ಗಲಾಟೆ ಆಗ್ಬಿಟ್ರೆ ಅದಕ್ಕೆ ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ವರದಿ ಮಾಡಬೇಕು ಅಂತ ನಮ್ಗೆ ಅವಾಗ ಪಾಠ ಮಾಡೋದು. ಆದರೆ ಪತ್ರಿಕೋದ್ಯಮ ಆ ವಿಶ್ವವಿದ್ಯಾಲಯಗಳಲ್ಲಿ ನಡೆಯುತ್ತಿರುವಂಥ ಪಾಠಕ್ಕೂ ಇವರು ಏನು ಒಂದಕ್ಕೂ ತಲೆಗಾದ ಥರ ವ್ಯತ್ಯಾಸ ಇದೆ. ಆದರೂ ಕೂಡ ಪತ್ರಿಕೋದ್ಯಮ ತನ್ನೇ ಮಾಡಿದ ಮೌಲ್ಯಗಳನ್ನು ಉಳಿಸ್ಕೊಂಡು ಬಂದಿದೆ. ಪತ್ರಿಕೋದ್ಯಮ ಅನ್ನೋದು 4 ಜನಕ್ಕೆ ಸಹಾಯ ಆಗ್ಬೋದು. ಹೀಗಾಗಿ ಇನ್ನು ಪತ್ರಕರ್ತರ ಸ್ಥಿತಿಗತಿ ಬಗ್ಗೆ ಹೇಳಿದ್ರು ಶಿವಾನಂದ ಅವರು. ಇವತ್ತಿಗೂ ನಮ್ಮ ಆಫೀಸ್ಗೆ ಪ್ರತಿನಿತ್ಯ ಒಂದು 4-5 ಜನ ಬರ್ತಾರೆ. ಅವರ ಸ್ಥಿತಿ ನೋಡಿದ್ರೆ ಪತ್ರಕರ್ತರು ಇವರು ಇರ್ತಾರೆ ಅಂತೇಳಿ ನನಗೆ ಭಾಳ ನೋವಾಗುತ್ತೆ. ಕರೋನಾ ಸಂದರ್ಭದಲ್ಲಿ ಹಲವಾರು ಪತ್ರಕರ್ತರುಗಳು ಕೆಲಸ ಕಳ್ಕೊಂಡ್ರು, ಇವತ್ತಿಗೂ ಕೂಡ ಕೆಲಸ ಇಲ್ಲದೆ ಬೆಂಗಳೂರು ಓಡಾಡ್ತಾ ಇರ್ತಾರೆ. ಈ ಪತ್ರಕರ್ತರು ಅಂದರೆ 3 ಭಾಗ, ಒಂದು ತಾಲೂಕು ಪತ್ರಕರ್ತರು, ಜಿಲ್ಲಾ ಮಟ್ಟದ ಪತ್ರಕರ್ತರು, ಇನ್ನೊಂದು ರಾಜ್ಯಮಟ್ಟದ ಪತ್ರಕರ್ತರು. ರಾಜ್ಯಮಟ್ಟದ ಪತ್ರಕರ್ತರಿಗೆ ಏನಾಗುತ್ತೆ ಅಂದರೆ ಅವರಿಗೆ ಕಚೇರಿನಲ್ಲಿ ESI, PF, ಪೆನ್ಷನ್ ಅಂತ ಸುಮಾರು ಸೌಲಭ್ಯಗಳು ಸಿಗ್ತವೆ. ಆದರೆ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದ ಪತ್ರಕರ್ತರುಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಥರದ ಯಾವುದೇ ಸವಲತ್ತು ಅವರು ಸಿಗಲ್ಲ. ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತರು ಪತ್ರಿಕೋದ್ಯಮ ಜೊತೆಗೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅನುಕೂಲ ಆಗ್ತದೆ. ಅಂತೇಳಿ ಅವರ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಟ್ಟಿದೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ನಿಜವಾಗ್ಲೂ ಕೂಡ ನಾನು ಒಬ್ಬ ಪತ್ರಕರ್ತನ ಹೇಳುವಂತಂದ್ರೆ ಪತ್ರಕರ್ತರ ಜೀವನ ಇವತ್ತು ಕೂಡ ಸಂಕಷ್ಟವಿದೆ. ಪತ್ರಕರ್ತರು ಹೆಂಗೆ ಅಂತಂದ್ರೆ ಯಾರ್ದೋ ಮನೆಯಲ್ಲಿ ನೀರು ಬರ್ತಾ ಇಲ್ಲ, ಈಗ ಯಾರ್ದೋ ತಾಲೂಕಿನಲ್ಲಿ ಚರಂಡಿ ಇಲ್ಲ ಅಂದ್ರೆ ಎದ್ದು ಮುದ್ದು ಕೊಡ್ತಾರೆ. ಆದ್ರೆ ನನ್ನ ಮನೆಯವರಿಗೆ ಏನಾಗ್ತಾ ಇದೆ, ನಮ್ಮ ಮನೆ ಕುಟುಂಬಸ್ಥರು ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅದನ್ನ ಯಾರೂ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಾನು ಈ ಸಂದರ್ಭದಲ್ಲಿ ಒಂದು ಕೇಳಿ ಮಾತಾಡೋದಂದ್ರೆ ಫಸ್ಟ್ ನಿಮ್ಮ ಕುಟುಂಬ ನೋಡ್ಕೊಳ್ಳಿ. ಯಾಕೆಂದ್ರೆ ನಿಮ್ಮನ್ನೇ ಅವಲಂಬಿಸಿರುವಂತಹ ನಿಮ್ಮ ಶ್ರೀಮತಿ ಇರ್ತಾರೆ, ನಿಮ್ಮ ಮಕ್ಕಳು ಇರ್ತಾರೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ನಿಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ತಂದೆ ಚೆನ್ನಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಉಳಿದು ನಿಮ್ಮ ಮನೆಯಿಂದ ಹೊರಗಡೆ ಬಂದ್ಮೇಲೆ ಸಮಾಜದ ಬಗ್ಗೆ ಯೋಚನೆ ಮಾಡಿ. ಅದು ಬಿಟ್ಟು 24 ಗಂಟೆಯೂ ಕೂಡ ರಿಪೋರ್ಟಿಂಗು ಸಮಾಜ ಅದು ಇದು ಅಂತ ಒಟ್ಟಾಡ್ತಾರೆ. ನಾಳೆ ಕಷ್ಟಕಾಲದಲ್ಲಿ ಯಾರೂ ನೆರವು ಕೊಡಲ್ಲ. ಈ ಶಿವಾನಂದ ಅವರು ರಾಜ್ಯಾಧ್ಯಕ್ಷರಾದ ನಾನು ನೋಡ್ತಾ ಇದ್ದೀನಿ, ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ದಿನಾಗ ಬರ್ತಾರೆ ನನ್ನ ಜೊತೆ ಚರ್ಚೆ ಮಾಡ್ತಾರೆ, ಇಂಥ ಪತ್ರಕರ್ತರಿಗೆ ಸಮಸ್ಯೆ ಇದೆ ಸರ್, ಇದನ್ನು ಬಗೆಹರಿಸೋಣ ಹಾಗೆ ಅಂತ. ಆಮೇಲೆ ಸಂಘಟನೆ ವಿಚಾರದಲ್ಲಿ ಕೂಡ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ವೃತ್ತಿಯಲ್ಲಿ ಸವಾಲು ವೈರುಧ್ಯಗಳಿರುತ್ತವೆ, ಅದರ ಮೂಲಕ ರಾಜ್ಯದ ಗಮನ ಸೆಳೆಯುವ ಹಾಗೆ ಬೆಳೆಯುವುದು ಕಷ್ಟ. ಪತ್ರಕರ್ತ ವೃತ್ತಿಯ ಬದ್ಧತೆ ಉತ್ತಮ ಇದ್ದರೆ ಉನ್ನತ ಸ್ಥಾನಮಾನ ಹುಡುಕಿಕೊಂಡು ಬರಲಿದೆ. ಇದಕ್ಕೆ ಪ್ರಭಾಕರ್ ಅವರೇ ಸಾಕ್ಷಿ. ನಮಗೆ ಪತ್ರಕರ್ತರು ಎನ್ನುವ ಲೇಬಲ್ ಇದೆ. ಸಮಾಜ ನಮ್ಮ ಬಗ್ಗೆ ಹೇಗೆ ಚಿಂತಿಸುತ್ತದೆ ಎನ್ನುವ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಯೂಟ್ಯೂಬ್ ಬಂದ ಮೇಲೆ ಅಂತೂ ವೃತ್ತಿ ಧರ್ಮದಲ್ಲಿ ಬದ್ಧತೆ ಕಡಿಮೆಯಾಗಿದೆ, ದಂಧೆಯಾಗಿದೆ. ಈ ನಡುವೆ ನೈಜ ಪತ್ರಕರ್ತರನ್ನ ಉಳಿಸಿಕೊಳ್ಳಲು ಕಷ್ಟ. ಇದಾಗದಿದ್ದರೆ ಜೊಳ್ಳು ಪತ್ರಕರ್ತರ ಬ್ಲಾಕ್ ಮೇಲ್, ಪತ್ರಕರ್ತರ ಬೆಳವಣಿಗೆಗೆ ನಾವೇ ಕಾರಣವಾಗುತ್ತೇವೆ. ಪತ್ರಕರ್ತರು ಈ ಒಬ್ಬ ಪ್ರಿಂಟ್ ಮೀಡಿಯಾದಲ್ಲಿ ಒಬ್ಬ ಪತ್ರಕರ್ತ ಆಗಬೇಕು ಅಂದರೆ ಇಲ್ಲೇ ಪ್ರಭಾಕರ್ ಅವರಿಗೆ ಕೇಳಿ ಅವರು ಅನೇಕ ಸಂದರ್ಭದಲ್ಲಿ ನಮ್ಮ ಕೋಲಾರವಾಣಿ ವಿಚಾರ ಒಂದು ಪತ್ರಿಕೆ ಕಾರ್ಯಕ್ರಮಕ್ಕೆ ಹೋಯಿತು. ಒಂದು ಸುದ್ದಿಯನ್ನು ಬರೆಯೋದಕ್ಕೆ ಎಷ್ಟೆಲ್ಲ ಒಂದು ವರ್ಷಗಟ್ಟಲೆ ಒಬ್ಬ ಪತ್ರಕರ್ತ ಆಗಲಿಕ್ಕೆ ಎಷ್ಟು ದಾರಿಯನ್ನು ಸಾಧಿಸುತ್ತೀವಿ, ಯಾವ್ದು ಸರಿ ಯಾವುದು ತಪ್ಪು, ಯಾವ ಶಬ್ದ ಬಳಸಬೇಕು ಯಾವ ಶಬ್ದ ಬಳಸಬಾರ್ದು, ಈ ಥರದ ಒಂದು ಟ್ರ್ಯಾಕಲ್ಲಿ ನಮ್ಮ ಹಿರಿಯರು ಹೇಳ್ಕೊಟ್ಟಂಥ ಪರಂಪರೆಯಲ್ಲಿ ಅಥವಾ ನಮ್ಮ ಸುದ್ದಿ ಮನೆಯಲ್ಲಿ ತಿದ್ದಿ ತೀವಿ ಬೆಳೆದಂಥ ರೀತಿಯಲ್ಲಿ ಒಬ್ಬ ಪತ್ರಕರ್ತ ರೂಪುಗೊಳ್ಳಬೇಕು. ಆದರೆ ಇವತ್ತಿನ ಸಂದರ್ಭ ಹೇಗಾಗಿದೆ ಅಂದರೆ ಒಬ್ಬ ಪತ್ರಕರ್ತ ಆಗಬೇಕು ಅಂದರೆ ಅವ್ರಿಗೆ ಹಿನ್ನೆಲೆ ಮುನ್ನೆಲೆ ಬೇರೆ ವಿಚಾರ ಇದೆಯಲ್ಲ, ಅದೊಂದು ಟ್ರೆಂಡ್ ಶುರುವಾಗಿದೆ. ಏ ಯಾರು ಬೇಕಾದ್ರೂ ನಾನು ಬ್ಲಾಕ್ಮೇಲ್ ಮಾಡ್ಬೋದು,
ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಜಯರಾಮ್, ಮಾಜಿ ಅಧ್ಯಕ್ಷ ಎನ್ ವಿ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ, ಖಜಾಂಚಿ ರವಿಕುಮಾರ್, ಉಪಾಧ್ಯಕ್ಷ ಕಾಕತಿ ನಾಗರಾಜಪ್ಪ ಇದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.